happy afternoon to each one of you present here. So breast cancer andre stanado cancer. Stana andre breast. Okay. So ಈಗ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ, ತುಂಬ ಸಾಮಾನ್ಯವಾಗ್ತಾ ಇದೆ, ಕಾಮನ್ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಡೆವಲಪಿಂಗ್ ಕಂಟ್ರಿ ಇರೋದ್ರಿಂದ ಇನ್ಸಿಡೆನ್ಸ್ ಹೆಲ್ತ್ ಅವೇರ್ನೆಸ್ ತುಂಬ ಕಡಿಮೆ ಇದೆ. ಎಲ್ಲ ಕಾಯಿಲೆಗೂ ಹೆಲ್ತ್ ಅವೇರ್ನೆಸ್ ಕಡಿಮೆ ಇದೆ. ಅದೇ ಥರ ಬ್ರೆಸ್ಟ್ ಕ್ಯಾನ್ಸರ್ನಲ್ಲೂ ಅವೇರ್ನೆಸ್ ತುಂಬ ಕಡಿಮೆ ಇದೆ. ಎಷ್ಟು ಕಾಮನ್ ಇದೆ ಅಂದರೆ 22 ಮಹಿಳೆಯಲ್ಲಿ ಒಂದು ಪೇಷಂಟ್, ಅಷ್ಟು ಕಾಮನ್ ಆಗಿದೆ ಬ್ರೆಸ್ಟ್ ಕ್ಯಾನ್ಸರ್ ಇವಾಗ. ಬಟ್ ಸಿಟಿ ಕಡೆ ಸುಮಾರಾಗಿ ನಾವು ಇವಾಗ ಶುರು ಮಾಡಿದ್ದೀವಿ ಅವೇರ್ನೆಸ್ ಪ್ರೋಗ್ರಾಮ್. ಅವರಿಗೆ ಸ್ಕ್ರೀನಿಂಗ್ ಫೆಸಿಲಿಟಿ ಇಲ್ಲದಿರೋ ಕಾರಣ ತುಂಬ ಲೇಟಾಗಿ ಬರ್ತಾರೆ, ಅಂದರೆ ಕಡೆ ಹಂತದಲ್ಲಿ ಬರುವ ಸಾಧ್ಯತೆ ಜಾಸ್ತಿ. ಅದು ಡಿಪೆಂಡ್ಸ್ ಆನ್ ದ ಸ್ಟೇಜಸ್ ಮಾ. ಇವಾಗ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇದ್ದರೆ ಯೂಶ್ವಲಿ ನಿಯರ್ಲಿ ಮೋರ್ ದೆನ್ 92% ಏನು ಬರಲ್ಲ. 5-10 ಇಯರ್ಸ್ ತನಕನೂ ಏನು ಪ್ರಾಬ್ಲಮ್ ಇರಲ್ಲ ಇಷ್ಟುವರೆಗೆ ನಾವು ನಮ್ಮ ಪೇಷಂಟ್ಸ್ ನೋಡೋದ್ರಲ್ಲಿ, ನಮ್ಮ ಸ್ಟಡಿಯಲ್ಲಿ ಸ್ಟೇಜ್ ಮೇಲೆ. ಅದೇ ನಾವು ಎಷ್ಟು ಬೇಗ ನಾವು ಕಂಡು ಹಿಡಿತೀವೋ ಇದು ಲಂಪನ್ನು, ಅದು ಅಷ್ಟು ಅರ್ಲಿ ಸ್ಟೇಜಸ್ ಇರುತ್ತೆ. ತುಂಬ ದೊಡ್ಡದಾಗಿ ಗಾಯ ಆಗಿ ಕೆಲವರೆಲ್ಲ ಬರ್ತಾರೆ, ತುಂಬ ದೊಡ್ಡ ಗಡ್ಡೆ ಆಗಿ ಬರ್ತಾರೆ, ಅವ್ರದ್ದೆಲ್ಲ ನಾವು ನೋಡಿದ್ರೇ ಹೇಳ್ಬೋದು ಯಾವ ಸ್ಟೇಜ್ ಅಂತ. ಬಟ್ ವೆನ್ ಇಟ್ ಈಸ್ ಓನ್ಲಿ ಫೆಲ್ ಟು ದ ಪೇಷಂಟ್ ಆ್ಯಂಡ್ ನಾಟ್ ವಿಸಿಬಲ್ ಆ್ಯಂಡ್ ಮತ್ತೆ ಏನು ಸ್ಕಿನ್ ಚೇಂಜಸ್ ಏನೂ ಆಗಿಲ್ಲ ಅಂದರೆ ಇಟ್ ಯೂಶ್ವಲಿ ವಿಲ್ ಬಿ ಅರ್ಲಿಯರ್ ಸ್ಟೇಜಸ್, ಅಂದರೆ ಸ್ಟೇಜ್ 1-2 ಅಲ್ಲೇ ಇರುತ್ತೆ, ವಿಚ್ ಇಸ್ ಅ ಕ್ಯೂರೇಬಲ್ ಸ್ಟೇಜಸ್. ಸ್ಟೇಜ್ 3-4 ಈಸ್ ಲಿಟಲ್ ಡಿಫಿಕಲ್ಟ್, ಬಟ್ ಸ್ಟಿಲ್ ಪೇಷಂಟ್ ನಮ್ಮ ಸ್ಟೇಜ್ 4 ಪೇಷಂಟ್ಸು 4-5 ಇಯರ್ಸ್ ದೇ ಆರ್ ಡೂಯಿಂಗ್ ವೆಲ್. ಓಕೆ, ಯು ಹ್ಯಾವ್ ಟು ಡೂ ರೆಗ್ಯುಲರ್ ಎಕ್ಸಸೈಸ್, ಪ್ಲಸ್ ಇದು ಸ್ಕ್ರೀನಿಂಗ್ ಮಾಡಬೇಕು, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಎವ್ರಿ ಮಂತ್ ಮಾಡಬೇಕು. Thank you so much for this opportunity and congratulations, all the best and wish you all the success.